ಎರಡನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಪಠ್ಯಪುಸ್ತಕದಲ್ಲಿ ಇಂಗ್ಲಿಷ್ ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಒಂದು ಪೇಜಿನಲ್ಲಿ ಬಹಳಷ್ಟು ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಮನ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ರವೀಂದ್ರನಾಥ್ ಟಾಗೋರ್ ಅವರ ಪದ್ಯ ಅಂತ ಹೇಳಿಕೊಂಡು ಆ ಒಂದು ಪೋಯಮಲ್ಲಿ ಆ ಪದ್ಯದಲ್ಲಿ ದೇವಸ್ಥಾನಗಳಿಗೆ ಹೋಗಬಾರದು ಅಂತ ಹೇಳುವಂಥ ಒಂದು ಪೇಜಿನಲ್ಲಿ ಒಂದು ಒಂದು ಹಾಳೆಯಲ್ಲಿ ಬರೆದಿದ್ದಾರೆ. ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳ ಕಡೆಯಿಂದ ಒಂದು ರೀತಿ ಇವತ್ತು ಜಾತ್ಯತೀತದ ಹೆಸರಿನಲ್ಲಿ ಒಂದು ಧರ್ಮದ ಮೇಲೆ ಈ ರೀತಿಯ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಭಾವನೆಗಳನ್ನು ಹೇರುವಂಥದ್ದು. ಎರಡನೇದು, ಎರಡನೇ ಕ್ಲಾಸಿನ ಪುಟ್ಟ ಮಕ್ಕಳ ಮೇಲೆ ಈ ರೀತಿಯ ಒಂದು ಭಾವನೆಗಳನ್ನು ಹೇರಿ ಅವರ ಮನಸ್ಸುಗಳನ್ನು ಛಿದ್ರಗೊಳಿಸುವಂಥದ್ದನ್ನು ನಮ್ಮ ಸಂಘಟನೆ ಇವತ್ತು ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ. ಏನು ಯಾಕೆ ಕಾರಣ ಅಂತ ಕೇಳಿದರೆ, ಇವತ್ತು ದೇವಸ್ಥಾನಗಳಿಗೆ ನೀವು ಹೋಗಬಾರ್ದು ಅಂತ ಹೇಳುವಂಥ ಒಂದು ಮಾನಸಿಕತೆಯನ್ನು ಬೆಳೆಸುವಂಥ ಪುಟಾಣಿ ಮಕ್ಕಳಲ್ಲಿ ಬೆಳೆಸುವಂಥ ಇವತ್ತು ವ್ಯವಸ್ಥೆ ಏನಿದೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಸರ್ಕಾರ ಇವತ್ತು ಯಾರು ಶಿಕ್ಷಣ ಸಚಿವರಿದ್ದಾರೆ ತಕ್ಷಣ ಗಮನ ಹರಿಸಬೇಕು. ಎರಡನೇ ಕ್ಲಾಸ್ನಲ್ಲಿ ಬಂದಿರತಕ್ಕಂಥ ಸುಮಾರು 69ನೇ ಪೇಜಿನಲ್ಲೇ ಇದೆ ಅದು, ನಾನು ಗಮನಿಸಿದಾಗ 69ನೇ ಹಾಳೆಯಲ್ಲಿ ಇದೆ, 69ನೇ ಪೇಜಿನಲ್ಲಿದೆ. ತಕ್ಷಣ ಈ ಎರಡನೇ ಕ್ಲಾಸಿನ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆ ಆ ಲ್ಯಾಂಗ್ವೇಜ್ನಲ್ಲಿರ್ತಕ್ಕಂಥ ಈ ಒಂದು ಪದ್ಯದ ಇದನ್ನು ಬದಲಾವಣೆ ಮಾಡಿ ತಕ್ಷಣ ಹೊಸ ಪಠ್ಯಪುಸ್ತಕ ಅಥವಾ ಹೊಸ ವಿಧಾನವನ್ನು ಬದಲಾವಣೆ ಜಾರಿಗೆ ತರಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಹಿಂದೂ ಸಮಾಜದ ಭಾವನೆಗಳಿಗೆ ತೊಂದರೆ ಆಗಿರತಕ್ಕಂಥ ಪರಿಣಾಮ, ಇಡೀ ಹಿಂದೂ ಸಮಾಜವನ್ನು ಇದರ ವಿರುದ್ಧ ಜಾಗೃತ ಮಾಡಿ ಹೋರಾಟವನ್ನು ಮಾಡುವಂಥ ದಿನಗಳು ಬರಬಹುದು. ಅದನ್ನು ಅತ್ಯಂತ ಶೀಘ್ರವಾಗಿ ಮತ್ತು ಅತ್ಯಂತ ತಕ್ಷಣ ಇದನ್ನು ಗಮನಿಸಿ ಇದನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಯ ಶಿಕ್ಷಣ ಸಚಿವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭ.